ಹೇಳಿರೋದು ಡಿಕೆ ಶಿವಕುಮಾರ್ ಅವರು ಮಾಡ್ತಿರೋ ಪ್ರತಿಭಟನೆಯಿಂದ ಮುಸ್ಲಿಂ ಗುಂಡಾಗಳು ಅಂತ ಕಾರಣರಾಗಿದ್ದಾರೆ ಅಂದ್ರೆ ನೀವು ಹೋರಾಟಕ್ಕೆ ನೀವು ಕುಂಭ ಕೊಟ್ಟರೆ ಕಾಣ್ತಾರೆ. ಈಶ್ವರಕ್ಕೆ ಈಶ್ವರಪ್ಪಂಗೆ ನನ್ನ ಹೆಸರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಪಾಪ ನಿದ್ದೆನೂ ಬರುವುದಿಲ್ಲ. ಈಶ್ವರಪ್ಪ ನನ್ನ ನೆನೆಸ್ಕೊತಾ ಇರಬೇಕು. ಅವನ ಕ್ಷೇತ್ರದಲ್ಲಿ ನಡಿಬಾರ್ದು ನಡೀತಾ ಇದೆ. ರಾಷ್ಟ್ರಧ್ವಜಕ್ಕೆ ಏನು ಅವಮಾನ ಆಗಬೇಕು, ಕಾನೂನು ವ್ಯವಸ್ಥೆ ಏನು ಹದಗೆಡಬೇಕು, ಎಲ್ಲ ಹದಗೆಡ್ತಾ ಇದೆ. ನಾನು ಖಂಡಿಸ್ತೇನೆ, ಕೊಲೆ ಮಾಡಿದ್ದು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ಅವ್ರಿಗೆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದರಲ್ಲಿ ನಮ್ದು ಯಾವ ಥರದ ಹಿನ್ನಡೆ ಇಲ್ಲ. ನಾವು ಈ ಒಂದು ಕಾನೂನು ವ್ಯವಸ್ಥೆ ತನಿಖೆ ಯಾವುದು ಕೂಡ ಯಾರು ಮಧ್ಯಪ್ರವೇಶ ಮಾಡಬಾರ್ದು. ಈಗಾಗಲೇ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರೋ ಒಬ್ಬ ಆರೋಪಿನ ಹಿಡಿದಿದ್ದಾರೆ ಅಂತೇಳಿ ಪೇಪರಲ್ಲಿ ಇದು ಟಿವಿಲಿ ಏನೋ ಬರ್ತಾಯಿತ್ತು. ಆಯಿತಾ, ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ತೆಗೆದುಕೊಂಡು ಯಾರು ತಪ್ಪಿಸಲಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಈಗ ನಾನೇನಾದ್ರು ಹೇಳಿಕೆ ಕೊಟ್ಟವ ನಾನು ಪ್ರಚೋದನೆ ಮಾಡಿದ್ದೀನಿ ಅಂತ ಏನಾದ್ರು ಅವ್ರಿಗೆ ಮನವರಿಕೆ ಆದರೆ ನನ್ನ ಮೇಲೂ ಕಾನೂನು ಕ್ರಮ ಕೈಗೊಳ್ಳಿ, ತಪ್ಪೇನಿಲ್ಲ. ನಂದೇನಾದ್ರು ಹೇಳಿಕೆಯಿಂದ ನಂದು ಪ್ರಚೋದನೆ ಆಗಿದೆ ಅಂತ ಹೇಳಿದ್ರೆ ನನ್ನ ಮೇಲೂ ಕ್ರಮ ಕೈಗೊಳ್ಳಿ ಅಂತೇಳಿ ನಾನೇ ಹೇಳ್ತಾ ಇದ್ದೀನಿ. ಅದು ಬಿಟ್ಬಿಟ್ಟು ಅವತ್ತಿನ ಮೇಲೆ ಫಸ್ಟು ಕೇಸ್ ರಿಜಿಸ್ಟರ್ ಆಗಬೇಕಾಯ್ತು, ಅರೆಸ್ಟ್ ಆಗಬೇಕಾಯ್ತು, ಅವನ್ನ ಸ್ಯಾಕ್ ಮಾಡಬೇಕಾಯ್ತು, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ನನ್ನ ಹೆಸರು ಆಗಾಗ ನೆನೆಸ್ಕೊತಾ ಇದ್ರೆ ನೆನೆಸ್ಕೊಳ್ಳಿ. ಅದು ಹೋಮ್ ಮಿನಿಸ್ಟ್ರೇ ಹೇಳ್ಕೊಳ್ಳಿ ಭಾಳ ಫಸ್ಟ್ ಕ್ಲಾಸ್ ಆಗಿದೆ ಅಂತ.